ಚಾಮರಾಜನಗರದಲ್ಲಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ನಡೀತಾ ಇದೆ. ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಇವತ್ತು ಇಲ್ಲಿ ಯಗ್ವಾಡಿನಲ್ಲಿ ಧ್ರುವನಾರಾಯಣ ಅವರ ವರ್ಷದ ಪುಣ್ಯತಿಥಿ ಇತ್ತು, ಅಲ್ಲಿ ಭಾಗವಹಿಸೋಣ ಅಂತ ಬಂದಿದ್ದೆ. ಬಂದು ಅವರ ಆತ್ಮಕ್ಕೆ ಶಾಂತಿ ಕೋರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು, ಮಹದೇವಪ್ಪ, ವೆಂಕಟೇಶ್, ಯತೀಂದ್ರ, ದರ್ಶನ್ನು ನನಗೆ ಬರಬೇಕು ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತೇ ಚಾಮರಾಜನಗರದಲ್ಲಿ ಫಲಾನುಭವಿಗಳ ಸಮಾವೇಶ ಏರ್ಪಾಡು ಮಾಡಿದ್ದಾರೆ, ಅಲ್ಲಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾವೆಲ್ಲರೂ ಕೂಡ ಧ್ರುವನಾರಾಯಣ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ, ಅವರ ಕ್ರಿಯಾಶೀಲತೆ ಬೇರೆಯವ್ರಿಗೆ ಆದರ್ಶ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಅವ್ರ ಇಡನ್ ಅಜೆಂಡಾ ಅದು, ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋದು ಇದೆಯಲ್ಲ, ಅವನ ಮೂಲಕ ಇಳಿಸ್ತಾ ಇದ್ದಾರೆ. ಅವನು ಆರ್ಡಿನರಿ ಫೆಲೋ ಅಲ್ಲ, 5 ಸಾರಿ ಎಂ ಪಿ ಆಗಿರೋನು, ನಂಬರ್ 1 ಕೇಂದ್ರದ ಮಂತ್ರಿ ಆಗಿದ್ದವನು. ಅವನು ಹೇಳಬೇಕಾದ್ರೆ ಪಕ್ಷದ ತೀರ್ಮಾನ ಅಲ್ಲದೇ ಹೇಳೋಕ್ಕಾಗತ್ತಾ? ಅವನಿಲ್ಲಿ ಕ್ರಮ ತಗೊಂಡ್ರೆ ಹಿಂದೆ ಹೇಳ್ದ, ಒಂದು ಸಾರಿ ಹಿಂದೆ ಇದೇ ಅನಂತಕುಮಾರ್ ಹೆಗ್ಡೆ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ. ಈಗ 2/3 ಮೆಜಾರಿಟಿ ಕೊಟ್ಟರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಪಕ್ಷದ ಇಡನ್ ಅಜೆಂಡಾ ಅದು, ಯಾಕಂದರೆ ಅವರಿಗೆ ಮನುಸ್ಮೃತಿಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಅವರಿಗೆ ಈ ಸಂವಿಧಾನದಲ್ಲಿ ಈಗಲೇ ಅಲ್ಲ, ಸಂವಿಧಾನ ಜಾರಿಯಾತ್ತವಿಂದ ಇವತ್ತಿನವರೆಗೂ ಹೇಳುತ್ತಲೇ ಇದ್ದಾರೆ. ಇವನ ಕೈಲಿ ಎಳಿಸ್ತಾ, ಅನಂತಕುಮಾರ್ ಹೆಗ್ಡೆ ಕೈಲಿ ಎಳಿಸ್ತಾ ಇದ್ದಾರೆ ಅಷ್ಟೇ. ನಾವು ಇದು ಚುನಾವಣೆಗೋಸ್ಕರ ಮಾಡಿದ್ದಾರೆ ಅವರು. ಇಷ್ಟಿನ ಗಂಟೆ ಹಾಕಿದ್ರು, ಸುಮ್ಮನೆ ಇದ್ರು, ಚುನಾವಣೆ ಬಂದಾಗಲೇ ಯಾಕೆ ಮಾಡಿದ್ದಾರೆ? ಸಿ, ಧರ್ಮದ ಆಧಾರದ ಮೇಲೆ ಪೌರತ್ವ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಗೆ ವಿರೋಧ ಇದೆ. ಪೌರತ್ವ, ಧರ್ಮದ ಆಧಾರದ ಮೇಲೆ ಪೌರತ್ವ ನೀಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ವಿರೋಧ ಇದೆ.